ಈಶ್ವರಪ್ಪನವರು ಹೇಳಿರ್ತಕ್ಕಂಥದ್ದು ಎಂಥದ್ದು ನೆಗೆದು ಬಿದ್ದೋಯ್ತಾರೆ ಅಂತ ಅಲ್ವಾ, ನೆಗೆದು ಬಿದ್ದೋಯ್ತಾರೆ ಅಂದರೆ ಸಾಯ್ತಾರೆ ಅಂತ ಅಲ್ಲ, ಜಂಪ್ ಮಾಡ್ತಾರೆ, ಜಂಪ್ ಮಾಡಿ ಬೀಳ್ತಾರೆ ಅಂತ ಹೇಳಿರ್ಬೋದು ಪಾಪ ಅವರು. ಅದಕ್ಕೆ ಯಾಕೆ ಪಾಪ ಅದನ್ನ ತಿರ್ಚಿ ಯಾಕೆ ಮಾತಾಡೋದು? ಸರ್ಕಾರ ಬೀಳಿಸ್ತಕ್ಕಂಥದ್ದು ಪಾಪ ಕಳೆದ 9 ತಿಂಗಳಿಂದ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ಇಬ್ಬರು ಇದೀವಲ್ಲ, ನಾವಿಬ್ಬರು ಸರ್ಕಾರ ಸುಭದ್ರವಾಗಿ ನಡೆಸೋದು ಹೆಂಗೆ ಅಂತೇಳಿ, ಸರ್ಕಾರ ಸುಭದ್ರವಾಗಿ ಬರೀ ಅಧಿಕಾರ ಕಳೀತಾ ಇಲ್ಲ, ಅಧಿಕಾರ ನಡೆಸೋದು ಒಳ್ಳೆ ಕೆಲಸ ಮಾಡ್ಕೊಂಡು ಹೊರಟಿದ್ದೇವೆ. ಯಾರು ಪಾಪ ಅವ್ರಿಗೆ ಏನೋ ಒಂದು ಹೇಳಿದ್ದಾರೆ, ಅವರು ಹಳ್ಳಿಯವರು, ಹಳ್ಳಿಯವರು ಪಾಪ ಹಳ್ಳಿ ಭಾಷೆಯಲ್ಲಿ ಮಾತನಾಡಿದ್ದಾರೆ, ಯಾಕೆ ಅವ್ರಿಗೆ ಅಷ್ಟೊಂದು ದೋಷ ಕೊಡಲಿ? ನಾನು ಭಗವಂತ ಒಳ್ಳೇದು ಮಾಡಲಿ, ಬನ್ನಿ. ಈಶ್ವರಪ್ಪ ನಿನ್ನೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಮುಖ್ಯಮಂತ್ರಿ ನೆಗೆದು ಬಿದ್ದೋಗ್ತಾರೆ ಅಂತೇಳಿ. ಈಶ್ವರಪ್ಪನ ಈ ಕೊಳಚೆ ನಾಲ್ಗೆ ಇದೆಯಲ್ಲ, ಈ ನಾಲ್ಗೆಗೆ ಅಂತ್ಯ ಯಡಿಯೂರಪ್ಪನವರೇ ಆಡ್ತಾರೆ ಅಂತ ಕಾಣ್ತದೆ. ಇಲ್ಲ ರಾಘವೇಂದ್ರ ಅಲ್ಲ ರೀ, ಇದು ಒಂದು ಮುಖ್ಯಮಂತ್ರಿಗಳ ಕೊಲೆಗೆ ಒಂದು ಸಂಚಿದು, ನೆಗೆದು ಬಿದ್ದೋಗ್ತಾರೆ ಅಂತಂದ್ರೆ ಹೌ ಕ್ಯಾನ್ ಯು ಟೆಲ್ ದಟ್? ಇದು ಸಂಸ್ಕೃತಿನ, ಈ ದೇಶದ ಸಂಸ್ಕೃತಿನ, BJP ಸಂಸ್ಕೃತಿನ, ಇದನ್ನ ಹೆಂಗೆ ಈ ರೀತಿ ಒಬ್ಬ RSS ಸಂಸ್ಕೃತಿನ, ಧರ್ಮದ ಬಗ್ಗೆ ನಾ ಈ ಅವರ ಆಚಾರ ವಿಚಾರ ಅವ್ರ ನಾಲ್ಗೆಲ್ಲಿ ಪ್ರಚಾರ ಆಗ್ತಾ ಇದೆ? ಆವತ್ತು ಆ ಬಳ್ಳಾರಿ ಎಲೆಕ್ಷನ್ ಅಲ್ಲಿ ಅವ್ರದ್ದು ಯಾವ್ದೋ ಪಾರ್ಟಿ ಲೀಡರ್, ನಾನು ಹೆಸರು ಹೇಳಕ್ ಹೋಗುದಿಲ್ಲ ನಾನು ಮಾತಾಡೋದು, ಇವತ್ತು ಈ ರೀತಿ. ಸೊ ಹಂಗೆ ಇದು ಏನೇನೋ ಒಂದು ದೊಡ್ಡ ಸಂಚು ಕಾಣ್ತಾ ಇದೆ. ಇವತ್ತವರೆಗೂ ಯಾಕೆ ಯಡಿಯೂರಪ್ಪನವರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಈಶ್ವರಪ್ಪನ ನಾಲ್ಗೆ ಬಗ್ಗೆ ಯಾಕೆ ಸುರೇಶ್ ಕುಮಾರ್ ಮಾತಾಡ್ತಾ ಇಲ್ಲ? ಯಾಕೆ ಸದಾನಗೌಡರು ಮಾತಾಡ್ತಾ ಇಲ್ಲ? ಇದೇನಾ BJP ಸಂಸ್ಕೃತಿ? ಏನ್ ನೆಗೆದು ಬಿದ್ದೋಗೋದು ಇದ್ರ ಮೇಲೆ, ಹೆಣದ ಮೇಲೆ ಈ ಇಂತ ಒಂದು ವಿಚಾರದಲ್ಲಿ ರಾಜಕಾರಣ ಅಧಿಕಾರ ಬೇಕಾ? ಅಧಿಕಾರ ಇರ್ತದೆ, ಅಧಿಕಾರ ಹೋಗ್ತದೆ. ಹುಟ್ಟದ ಮೇಲೆ ಎಲ್ಲವನ್ನು ಸಾಯಲೇಬೇಕು, ಹುಟ್ಟದ ಮೇಲೆ ಎಲ್ಲವನ್ನು ಸಾಯಲೇಬೇಕು. ನಾವು ಬರಿ ಮೈಲ್ ಬಂದಿರ್ತೀವಿ, ಬರಿ ಮೈಲ್ ವಾಪಸ್ ಹೋಗ್ತೀವಿ. ಇವನೇನು ಎತ್ಕೊಂಡು ಹೋಗುದಿಲ್ಲ, ಏನನ್ನು ಯಾರು ಎತ್ಕೊಂಡು ಹೋಗೋದು ಸಾಧ್ಯ ಇಲ್ಲ. ಇದನ್ನ ಟೈಮ್ ಅಷ್ಟೇ.